ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಕುರಿತು ಮುಖ್ಯಮಂತ್ರಿಗಳ ಮಾತುಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಆನಂದ್ ಬೈದಿ ಇನ್ನಷ್ಟು ಮಾಹಿತಿ ನೀಡುತ್ತಾರೆ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಆನಂದ್ ಮುಖ್ಯಮಂತ್ರಿಗಳ ಮಾತುಗಳನ್ನ ಕೇಳ್ತಾ ಇದ್ರೆ ಬಹಳ ಕೂಲಾಗಿದ್ದೀನಿ ಅಂತ ಹೇಳ್ತಿದ್ದಾರೆ ನಿಜಕ್ಕೂ ವಾಸ್ತವ ಆಗಿದೆಯಾ ಪ್ರತಿಮಾ ರಾಜ್ಯ ರಾಜಕಾರಣ ನಡೀತಾ ಇರುವಂಥ ವಿದ್ಯಮಾನವನ್ನು ಗಮನಿಸ್ತಾ ಇದ್ದರೆ ಈಗಿರುವಂಥ ಸರ್ಕಾರ ಸಕಾರಾತ್ಮಕವಾಗಿರುವಂಥ ಫಲಿತಾಂಶದಡಿಗೆ ಹೋಗ್ತಾ ಇದೆಯಾ ಅನ್ನೋ ಬಗ್ಗೆ ಅನುಮಾನಗಳು ಕಾಡ್ತಾ ಇದ್ದಾವೆ ಯಾಕೆಂತಂದರೆ ಈಗ ಕೆಲವೊಂದಷ್ಟು ಕಾಂಗ್ರೆಸ್ ಶಾಸಕರೆಲ್ಲರೂ ಕೂಡ ಯಾಕಂದರೆ ಮುಂಬೈಗೆ ತೆರಳಿರ್ತಕ್ಕಂಥದ್ದು ಮುಂಬೈಲಿರತಕ್ಕಂಥ ಬಹುತೇಕ ಶಾಸಕರೆಲ್ಲರೂ ಕೂಡ ಬೆಂಗಳೂರಿನಂಥ ಅತೃಪ್ತ ಏನು ಕಾಂಗ್ರೆಸ್ ಶಾಸಕರನ್ನು ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡಿರುವಂಥದ್ದು ಇದರ ಬೆನ್ನಲ್ಲೇ ಬಿಜೆಪಿ ಕೆಲ ನಾಯಕರನ್ನು ಕೂಡ ಭೇಟಿ ಮಾಡುವ ಪ್ರಯತ್ನವನ್ನು ಮುಂಬೈಲಿರುವಂಥ ಶಾಸಕರು ಮಾಡ್ತಾ ಇರುವಂಥದ್ದು ಇದರ ಬೆನ್ನಲ್ಲೇ ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಶಾಸಕರು ಯಾರು ಕೂಡ ಮುಂಬೈ ಕಡೆ ಹೋಗುವಂಥ ತಡೆಯುವಂಥ ಪ್ರಯತ್ನವನ್ನು ಈಗಾಗಲೇ ಒಂದು ಹಂತದ ಸಭೆಯ ಮೂಲಕ ಕಾರ್ಯತಂತ್ರ ಅಂತ್ಯಪಡಿಸಿರುವಂಥ ಕಾಂಗ್ರೆಸ್ನ ಹಿರಿಯ ನಾಯಕರು ಇವೆಲ್ಲವೂ ಕೂಡ ಗಮನಿಸ್ತಾ ಇದ್ರೆ ಎಲ್ಲೋ ಒಂದು ಕಡೆ ಈಗಿರುವಂಥ ಸರ್ಕಾರ ಬಹಳ ಸುಭದ್ರವಾಗಿದೆ ಅನ್ನುವಂಥ ಯಾವುದೇ ರೀತಿಯ ಸೂಚನೆ ಕೂಡ ಕಾಣ್ತಾ ಇಲ್ಲ ಆದರೆ ಇದನ್ನು ಬಹಿರಂಗವಾಗಿ ತೋರಿಸ್ಕೊಳ್ಳುವಂಥ ಯಾವುದೇ ಒಂದು ಪ್ರಯತ್ನವನ್ನು ಕೂಡ ಇವತ್ತು ಮುಖ್ಯಮಂತ್ರಿಗಳು ಮಾಡ್ತಾ ಇಲ್ಲ ಯಾಕೆಂತಂದ್ರೆ ಸರ್ಕಾರ ಸುಭದ್ರವಾಗಿದೆ ಅನ್ನುವಂಥ ಸಂದೇಶವನ್ನು ಕೊಡಬೇಕಾಗಿರುವ ಕಾರಣಕ್ಕಾಗಿ ಅತ್ಯಂತ ಕಾನ್ಫಿಡೆಂಟ್ ಆಗಿ ಮಾತಾಡ್ತಿದ್ದಾರೆ ಆದರೂ ಕೂಡ ಈಗಿರುವಂಥ ವ್ಯವಸ್ಥೆ ಒಳಗಡೆ ರಾಜ್ಯ ಗುಪ್ತಚರ ಇಲಾಖೆಯ ಮಾಹಿತಿ ಪ್ರಕಾರ ಕೂಡ ಮುಖ್ಯಮಂತ್ರಿಗಳಿಗೆ ಸಂಪೂರ್ಣವಾಗಿರುವಂಥ ವರದಿ ಕೊಟ್ಟಾಗಲೂ ಕೂಡ ಮುಖ್ಯಮಂತ್ರಿಗಳು ಅತ್ಯಂತ ಕೂಲ್ ಆಗಿದ್ದನ್ನು ತೆಗೆದುಕೊಂಡಿದ್ದಾರೆ ಯಾವುದೇ ರೀತಿಯ ಮುಂಬೈಗೆ ಹೋಗಿರತಕ್ಕಂಥ ಶಾಸಕರು ಕೂಡ ಸಂಪರ್ಕ ಸಿಗದೇ ಇದ್ದರೂ ಕೂಡ ಸೊ ಅವರು ವ್ಯಕ್ತಪಡಿಸಿರುವಂಥ ಅಭಿಪ್ರಾಯಗಳು ಎಲ್ಲವನ್ನು ಕೂಡ ಕುಮಾರಸ್ವಾಮಿ ಅವರು ಬೇರೆ ರೀತಿಯಾಗಿರುವಂಥ ವ್ಯಾಖ್ಯಾನ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅಂದರೆ ಅತೃಪ್ತರಾಗಿರುವಂಥ ಕಾಂಗ್ರೆಸ್ ಶಾಸಕರೆಲ್ಲರೂ ಕೂಡ ಈಗ ಅವರು ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ರೀತಿ ಒತ್ತಡ ಹಾಕುವಂಥ ನಂತರದ ಭಾಗವಾಗಿ ಮುಂಬೈಗೆ ಹೋಗಿದ್ದಾರೆ ಹೊರತು ಸರ್ಕಾರವನ್ನು ಬೀಳಿಸುವಂಥ ಯಾವುದೇ ಉದ್ದೇಶಗಳು ಇಲ್ಲ ಅನ್ನೋದನ್ನು ರಾಜ್ಯ ಗುಪ್ತಚರ ಇಲಾಖೆ ಅಧಿಕಾರಿಗಳ ಮುಂದೆ ಕುಮಾರಸ್ವಾಮಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅಂದರೆ ಒಂದೊಮ್ಮೆ ಸರ್ಕಾರಕ್ಕೆ ಅಸ್ತಿತ್ ಧಕ್ಕೆ ಆಗುವಂಥ ಯಾವುದೇ ಸನ್ನಿವೇಶ ಇದ್ದರೂ ಕೂಡ ಅದಕ್ಕೆ ಕಾರ್ಯತಂತ್ರ ರೂಪಿಸಬೇಕಾಗಿತ್ತು ಆದರೆ ಆ್ಯಸ್ ಎ ಮುಖ್ಯಮಂತ್ರಿಯಾಗಿ ನನ್ನನ್ನು ಅತ್ಯಂತ ಗೌರವದಿಂದ ಕಾಣಲಿಕ್ಕೆ ಕಾಂಗ್ರೆಸ್ ಶಾಸಕರು ಮತ್ತು ತೀರ್ಮಾನ ಮಾಡಿದ್ದಾರೆ ಆ ಕಾರಣಕ್ಕಾಗಿ ಕಾಂಗ್ರೆಸ್ ಶಾಸಕರ ಅತೃಪ್ತ ಶಾಸಕರ ಅಭಿಪ್ರಾಯಗಳನ್ನು ಕೇಳ್ತಾ ಇದ್ದರೆ ಅವರಿಗೆ ನನ್ನ ಬಗ್ಗೆ ಕೋಪ ಇಲ್ಲ ಬದಲಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಕೆಲವೊಂದಷ್ಟು ಒತ್ತಡಗಳನ್ನು ಹಾಕಬೇಕಾಗಿರುವ ಕಾರಣಕ್ಕಾಗಿ ಮುಂಬೈಗೆ ಹೋಗಿರೋದ್ರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯವಾಗಿದೆ ಅನ್ನುವಂಥ ಮಾತನ್ನು ಕೂಡ ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ ಇದೆಲ್ಲ ಗಮನಿಸ್ತಾ ಇದ್ದರೆ ಈಗಿರುವಂಥ ಸನ್ನಿವೇಶದಲ್ಲಿ ಸರ್ಕಾರದ ಭದ್ರತೆಗೆ ಯಾವುದೇ ರೀತಿ ತೊಂದರೆ ಆಗ ಿಲ್ಲ ಅನ್ನುವಂತಹ ವಿಶ್ವಾಸದಲ್ಲಿರುವಂತಹ ಮುಖ್ಯಮಂತ್ರಿಗಳು ಅಂದ್ರೆ ಸರ್ಕಾರ ಉಳಿಸ್ಕೊಳ್ಳಿಕ್ಕೆ ಸರ್ಕಾರ ಯಾವುದೇ ಧಕ್ಕೆ ಆಗದಾಗಿ ಒಳಒಳಗೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ ಒಂದು ಕಡೆ ಮಿತ್ರಪಕ್ಷವಾಗಿರುವಂಥ ಕಾಂಗ್ರೆಸ್ನ ಎಲ್ಲ ಘಟಾನುಘಟಿ ನಾಯಕರು ಇವತ್ತು ಬೆಳಗ್ಗೆ ಕಾಂಗ್ರೆಸ್ನ ಏನು ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಸೋದ್ರ ಮೂಲಕ ಸಚಿವರುಗಳಿಗೆ ಕೆಲವೊಂದಷ್ಟು ಜವಾಬ್ದಾರಿಗಳನ್ನು ಕೂಡ ನೀಡಿದ್ದಾರೆ ಸಚಿವರುಗಳ ಸಭೆಯಲ್ಲಿ ಭಾಗವಹಿಸಿದ ಸಿದ್ದರಾಮಯ್ಯ ಇರಬಹುದು ಈಶ್ವರ ಕಂಠರಿ ದಿನೇಶ್ ಗುಂಡೂರಾವ್ ಡಾಕ್ಟರ್ ಜಿ ಪರಮೇಶ್ವರ್ ಸೇರಿದಾಗೆ ಪ್ರಮುಖ ನಾಯಕರೆಲ್ಲರೂ ಕೂಡ ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ನ ಸಚಿವರಿಗೆ ಕೆಲವೊಂದಷ್ಟು ಸೂಚನೆಗಳನ್ನು ಕೊಟ್ಟಿದ್ದಾರೆ ಮತ್ತು ಕೆಲವೊಂದಷ್ಟು ಜವಾಬ್ದಾರಿಗಳನ್ನು ಕೂಡ ಕೊಟ್ಟಿದ್ದಾರೆ ಸರ್ಕಾರ ಉಳಿತಿಗೆ ಬೆಟ್ಟಾಗಿರುವಂತಹ ಎಲ್ಲ ಕಾರ್ಯತಂತ್ರವನ್ನು ಅಂತ್ಯಪಡಿಸಬೇಕು ಮತ್ತು ಪೂರಕವಾಗಿ ಸ್ಪಂದಿಸಬೇಕು ಅನ್ನುವಂಥ ಸೂಚನೆ ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಈಗಿರುವಂತಹ ವ್ಯವಸ್ಥೆ ಒಳಗಡೆ ಒಂದು ಸ್ಪಷ್ಟವಾಗಿರುವ ಸರ್ಕಾರಕ್ಕೆ ಧಕ್ಕೆಗೆ ಇದೆ ಅನ್ನುವ ಹಾಗೆ ಒಂದು ಸ್ಪಷ್ಟವಾಗಿರುವಂತಹ ಚಿತ್ರಣ ಸಿಗ್ತಾ ಇಲ್ಲ ಆದರೂ ಕೂಡ ಸರ್ಕಾರವನ್ನು ಉಳಿಸ್ಕೊಳ್ಳಿಕ್ಕೆ ಸರ್ಕಾರಕ್ಕೆ ಯಾವುದೇ ಧಕ್ಕೆ ಆಗದಾಗೆ ನೋಡಿಕೊಳ್ಳುವಂತ ಎಲ್ಲಾ ರೀತಿಯ ಕಾರ್ಯತಂತ್ರವನ್ನು ಕುಮಾರಸ್ವಾಮಿ ಮಾಡ್ತಾ ಇದ್ದಾರೆ